ಮಳೆ ಪ್ರವಾಹ ಆಪತ್ತು ಎದುರಾದಾಗ ಅಧಿಕಾರಿಗಳಿಗೂ ಹಾಗೂ ಗೋಕಾಕ್ ಜನತೆಗೆ ನೆನಪಾಗುವುದು ಈ ಬಾಂಧವ ಅದು ಸಮಾಜ ಸೇವಕರಾದ ಮಿಸ್ಟರ್ ಅಯ್ಯೂಬ್ ಖಾನ್ ಒಂದು ವಾರ ಮುಂಚೆ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನಲ್ಲಿ ಸ್ಥಿತಿಗೊಂಡಿರುವ ಜಲಪಾತದಲ್ಲಿ ಬೃಹತ್ ಗಾತ್ರದ ಮೊಸಳೆ ಒಂದು ಕಾಣಿಸಿಕೊಂಡಿತು ಈ ವಿಷಯ ತಿಳಿದ ಅಯ್ಯೂಬ್ ಖಾನ್ ಹಾಗೂ ಅರಣ್ಯ ಇಲಾಖೆ ಮೊಸಳೆಯ ರಕ್ಷಣೆ ಮಾಡಿ ಸ್ಥಳಾಂತರ ಮಾಡಬೇಕೆಂದು ಮುಂದಾದರು ಆದರೆ ಎಷ್ಟು ಕಾರ್ಯಾಚರಣೆ ನಡೆಸಿದರೂ ಮೊಸಳೆ ಸೆರೆಯಾಗಲಿಲ್ಲ ಸತತ 7 ದಿನಗಳು ಕಾರ್ಯಾಚರಣೆ ನಡೆಸಿದರೂ ಸಹ ಮೊಸಳೆ ಸೆರೆಯಾಗಲಿಲ್ಲ ನದಿ ತೀರದ ಗ್ರಾಮಕ್ಕೆ ಮೊಸಳೆ ನುಗ್ಗುವ ಭೀತಿಯಲ್ಲಿರುವ ಜನಕ್ಕೆ ನದಿಯಲ್ಲಿ ಇಳಿಯದೇ ಇರಲು ಸೂಚನೆ ಮಾಡಿದ್ದಾರೆ ಕಾರ್ಯಾಚರಣೆ ಮುಂದುವರೆದಿದ್ದು ಜನರು ಸಹಕರಿಸಬೇಕಾಗಿ ಅಯ್ಯೂಬ್ ಖಾನ್ ಕೇಳಿಕೊಂಡಿದ್ದಾರೆ will choke the throttle crocodile. There's one meat chicken inside, a whole chicken. देखो सर अभी आज का यहाँ का लाइन का रखा है वो ताजा है ये भी ताजा से वो दे ले आए थे ताजा है सर डायट से नोड़ पापा ಈಗ ರೀಸೆಂಟ್ಲಿ 31 ಅಕ್ಟೋಬರ್ನಿಂದ ನಮಗೊಂದು ಹೊಸದು ಒಂದು ಚಾಲೆಂಜ್ ಬಂದಿದೆ ದಟ್ ಈಸ್ ಒಂದು ಹೊಸ ಮೊಸಳೆ ನಮ್ಮ ಏರಿಯಲ್ಲಿ ಬಂದಿದೆ ಅದರಲ್ಲಿ ಮುಂಚೆನೂ ಬಹಳ ಮೊಸಳೆಯನ್ನು ನಾವು ರೆಸ್ಕ್ಯೂ ಮಾಡಿದೀವಿ ಆರಾಮಾಗಿ ತಗೊಂಡೋಗೆಲ್ಲ ವಾಪಸ್ ಜೂವಲ್ಲಿ ನಮ್ಮ ಉತ್ತರಾಯಣ ಮಟ್ಟಿ ಜೂವಲ್ಲಿ ಎಲ್ಲ ಬಿಟ್ಟಿದ್ದೀವಿ ಬ್ಯಾಕ್ ವಾಟರ್ ಆಫ್ ಇಟ್ಕಲ್ ಡ್ಯಾಮಲ್ಲಿ ಬಿಟ್ಟಿದ್ದೀವಿ ಇದು ತೊಂದರೆ ಬಟ್ ಇದು ಟುಡೇಸ್ ಇವತ್ತು 7ನೇ ದಿವಸ ಇವತ್ತಿಗೆ ಬಟ್ ಇನ್ನೂ ತನಕ ನಮ್ಮ ಕೈಗೆ ಇದು ಹತ್ತಾ ಇಲ್ಲ ಎಲ್ಲ ಏನು ಪಾಸಿಬಲ್ ವೇಸ್ ಇದೆ ಎಲ್ಲ ಟ್ರೈ ಮಾಡಿದ್ದೀವಿ ಮತ್ತು ಮಾಡ್ತಾನೂ ಇದ್ದೀವಿ ಎಲ್ಲ ಇನಿಷಿಯಲಿ ಟ್ರ್ಯಾಪ್ಸ್ ಹಾಕಿದ್ದೀವಿ ಅದ್ರ ಆದ್ರೂ ಟ್ರ್ಯಾಪ್ಸ್ ಎಲ್ಲ ಬರ್ತಾ ಇಲ್ಲ ಅದಕ್ಕೆ ಮುಂಚೆ ಯಾರಾದರೂ ಮೋಸ್ಟ್ಲಿ ಏನಾದರೂ ಅದಕ್ಕೆ ಏನಾದರೂ ಹರ್ಟ್ ಮಾಡಿದಾರ ಅಥವಾ ಏನು ಮಾಡಿದಾರ ಗೊತ್ತಿಲ್ಲ ಮನುಷ್ಯನ್ ನೋಡಿದರೆ ಈಗ ಅದು ನೀರಲ್ಲಿ ಇಳಿತಾ ಇದೆ ಹೊರಗಡೆ ಬರ್ತಾ ಇಲ್ಲ ಸೊ ಹೀಗಾಗಿ ನಮಗೆ ಸ್ವಲ್ಪ ತೊಂದರೆ ಹೋಗ್ತಾ ಇದೆ ಕಿ ಯಾವ ಟೈಪ್ ಇದನ್ನು ನಾವು ಹ್ಯಾಂಡಲ್ ಮಾಡಬೇಕಂತೇಳಿ ನಮ್ಮ ಕೆಲಸ ಚಾಲು ಇದೆ ಬಟ್ ನಮಗೆ ಏನು ಯಶಸ್ವಿ ಸಿಗಬೇಕಾಗಿದೆ ಅದು ಇನ್ನೂ ತನಕ ಸಿಕ್ಕಿಲ್ಲ 7 ದಿವಸದಿಂದ ನಾವು ಕಂಟಿನ್ಯೂಸ್ ಟ್ರೈ ಮಾಡ್ತಾ ಇದ್ದೀವಿ ನಾವು ಮತ್ತು ನಮ್ಮ ಟೀಮ್ ಆಗಲಿ ಪ್ಲಸ್ ನಮ್ಮ ಗೋಕಾಕ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಒಂದು 5-6 ಜನ ನಮಗೆ ನಾನ್ ಸ್ಟಾಪ್ ಹೆಲ್ಪ್ ಕೊಡ್ತಾ ಇದ್ದಾರೆ ವಿತ್ ಹೆಲ್ಪ್ ಆಫ್ ದಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಾವು ಇದು ಮಾಡ್ತಾ ಇದ್ದೀವಿ ಮತ್ತು ನಮ್ಮ ನಮ್ಮದು ಪ್ರಯತ್ನ ಚಾಲು ಇದೆ ಲೆಟ್ ಸಿ ಏನಾಗುತ್ತೆ ಅಂತ ಹೇಳಿ ಸರ್ ಇದು ಎಕ್ಸಾಕ್ಟ್ ಎಲ್ಲಿ ಲೊಕೇಟ್ ಆಗಿದೆ ಸರ್ ಇದು ಇದು ಗೋಕಾಕ್ ಫಾಲ್ಸ್ ಬೇಸ್ ಅಲ್ಲಿ ಲೊಕೇಟ್ ಆಗಿದೆ ಗೋಕಾಕ್ ಫಾಲ್ಸ್ ಬೇಸ್ ಅಲ್ಲಿ ಇದೆ ಇದು ಗೋಕಾಕ್ ಫಾಲ್ಸ್ ಬೇಸ್ ಅಲ್ಲಿ ಇದೆ ಸರ್ ಈಗ 7 ದಿವಸದಲ್ಲಿ ಎಲ್ಲಿ ಎಸ್ ಸರ್ ಕಾಣಿಸ್ಕೊಂಡಿದೆ ಸರ್ ಇದು ಎವ್ರಿ 40 ಮಿನಿಟ್ಸ್ ಇದು ಮೇಲ್ಗಡೆ ಬಂದು ತಳಕ್ ಹೋಗುತ್ತೆ ಸರ್ ಒಂದು ದಿವಸದಲ್ಲಿ ಕಂಫರ್ಟೇಬಲಿ ಏನಿಲ್ಲ ಅಂದ್ರೂ ಒಂದು 5-6 ಸಪೆ ನಮಗೆ ಕಾಣುತ್ತೆ ಅದು ಬಟ್ ಅದು ಯಾವಾಗ ನಾವು ನೋಡ್ತೀವಿ ಅದು ನೀರು ನಡಕ್ಕೆ ಸಿಗುತ್ತೆ ನಮಗೆ ಸೈಡ್ ಬಹಳ ಕಡಿಮೆ ಬರುತ್ತೆ ಸ್ಟಾರ್ಟಿಂಗ್ ಅಲ್ಲಿ ಏನೋ ನಮ್ಗೆ ಒಂದು 2-3 ಸಪೆ ದಂಡಿಗೆ ಏನು ಕಾಣಿದೆ ಅಷ್ಟೇ ಅದ್ರ ಮೇಲೆ ನಮಗೆ ಅದು ಕಂಡೇ ಇಲ್ಲ ಎಲ್ಲ ನೀರು ಸೆಂಟ್ರಲ್ಲೇ ಬರ್ತದೆ ಮತ್ತೆ ಅಲ್ಲಿ ಡೀಪ್ ಇದೆ ಹೀಗಾಗಿ ನಾವು ಅಲ್ಲಿ ಏನು ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸೈಡ್ ಬಂತಂದ್ರೆ ವಿ ಕ್ಯಾನ್ ಟ್ರ್ಯಾಪ್ ಹಾಕಿದೀವಿ ಬಟ್ ಟ್ರ್ಯಾಪ್ ಕಡೆ ಬರ್ತಾ ಇಲ್ಲ ಅದು ಮತ್ತೆ ಸೈಡ್ಗೂ ಬರ್ತಾ ಇಲ್ಲ ಹಿಡಿದು ಅದನ್ನ ಚಲೋ ಜಾಗಕ್ಕೆ ಅದನ್ನ ರಿಪ್ಲೇಸ್ ಮಾಡ್ಬೇಕಂದ್ರೆ ಸರ್ ಟ್ರ್ಯಾಪ್ ಯಾವ ತರ ಟ್ರ್ಯಾಪ್ ಮಾಡಿದ್ರೆ ಈಗ ನಾವು ಅದರಲ್ಲಿ 2-3 ಟೈಪ್ ಟ್ರ್ಯಾಪ್ ಹಾಕಿದೀವಿ ಒಂದು ಕೇಜ್ ಟ್ರ್ಯಾಪ್ ಹಾಕಿದೀವಿ ಕೇಜ್ ಟ್ರ್ಯಾಪ್ ಹಾಕಿ ಒಳಗಡೆ ಕಿಚ ಕೋಳಿಯನ್ನ ಅದನ್ನ ಒಳಗಡೆ ಟೈ ಮಾಡಿ ಅದನ್ನ ಎಲ್ಲ ಹಾಕಿಟ್ಟಿದ್ದೀವಿ ಬಟ್ ಅದು ಅದಕ್ಕೂ ಅದು ಬಂದಿಲ್ಲ ಎರಡನೇದು ಫ್ಲೋ ಅಲ್ಲಿ ಒಂದು ದಟ್ ಚೋಕ್ ನಾಟ್ ಅಂತ ಏನೋ ಅದು ಅದೊಂದು ಟ್ರ್ಯಾಪ್ ಹಾಕಿಟ್ಟಿದ್ದೀವಿ ಸ್ಟ್ಯಾಟಿಕ್ ರೂಪಿಂದ ಅದೊಂದು ನಾಟ್ ಹಾಕಿಟ್ಟಿದ್ದೀವಿ ಇನ್ ಕೇಸ್ ಬೈ ಚಾನ್ಸ್ ಗೋಕಾಕ್ ಕಡೆ ಅದು ಹೋಗಬಾರ್ದು ಅಂಥೇಳಿ ಅದು ಹಾಕಿದ್ದೀವಿ ಬಟ್ ಅದರಲ್ಲೂ ಅದು ಬಂದ್ ಇದಾಗಿಲ್ಲ ಸ್ಟ್ರೆಸ್ ಆಗಿಲ್ಲ ಮೂರನೇದು
ಒಂದು ಕೋಳಿ ಕೋಳಿನ ಆ್ಯಕ್ಚುಲಿ ನೀರಲ್ಲಿ ಅದನ್ನು ಫೀಡ್ ಮಾಡಿ ರೆಗ್ಯುಲರ್ ಒಂದು ಹ್ಯಾಬಿಟೇಟ್ ಮಾಡಿ ಆಮೇಲೆ ಅದನ್ನು ಸ್ವಲ್ಪ ಹೊರಗಡೆ ತೊಗೊಂಬರೋಣ ಅಂತ ಅದು ಟ್ರೈ ಮಾಡ್ತಾ ಇದ್ದೀವಿ. ಅದು ಸಕ್ಸಸ್ ಆಗಿಲ್ಲ. ಈಗ ಮೂರು ಟ್ರೈಪ್ ಟ್ರೈ ಮಾಡಿದ್ರು ಇನ್ನೂ ಸಕ್ಸಸ್ ಆಗಿಲ್ಲ. ಈಗ ವಿತ್ ದ ಹೆಲ್ಪ್ ಆಫ್ ದಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಈಗ ಮತ್ತೆ ವಿ ಆರ್ ಪ್ಲಾನಿಂಗ್ ಸಮಥಿಂಗ್ ನ್ಯೂ ಏನಾದರೂ ಮತ್ತೆ ಹೊಸದು ಏನಾದರೂ ಮೆಥಡ್ಸ್ ಟ್ರೈ ಮಾಡಬೇಕಂತ ಈಗ ಟ್ರೈ ಮಾಡ್ತಾ ಇದ್ದೀವಿ. ಸೊ ಕೆಲಸ ನಮ್ಮ ಜಾರಿ ಇದೆ ಸರ್. ಓಕೆ ಸರ್, ಇದನ್ನು ಈಗ ಹಿಡಿಯೋದನ್ನೇ ಬಿಟ್ಟರೆ, ಓಕೆ ಈಗ ನಿಮ್ಮ ಕೈಯಲ್ಲೇ ಸಿಗಲಿಲ್ಲ, ಇಲ್ಲ ಹಿಡಿಯೋದನ್ನೇ ಬಿಟ್ಟರೆ ಸರ್ ಆಗುವಂಥ ಕಾನ್ಸಿಕ್ವೆನ್ಸಸ್ ಆಗಲಿ ಅದರಿಂದ ಆಗೋ ಡೇಂಜರ್ ಏನ ಸರ್ಗೆ? ಸರ್ ಬೇಸಿಕಲಿ ಕ್ರೊಕೊಡೈಲ್ಸ್ ಹ್ಯಾಬಿಟೇಟ್ ಹೀಗಿದೆಕ್ಕೆ ಅದು ಮಲ್ಟಿಪ್ಲಿಕೇಶನ್ ಭಾಳ ಫಾಸ್ಟ್ ಆಗುತ್ತೆ. ಮತ್ತು ಒಮ್ಮೆ ಅದು ಬೆಳೆದು ಹೆಚ್ಚು ಹ್ಯಾಬಿಟೇಟ್ ಬಂತಂದರೆ ವಿ ಕೆನಾಟ್ ಕಂಟ್ರೋಲ್ ಇಟ್. ಮತ್ತು ಬೇಸಿಕಲಿ ಇನ್ ದಿ ಚೈನ್ ಆಫ್ ಇದರಲ್ಲಿ ನಮ್ಮ ನೇಚರ್ಸ್ ಚೈನಲ್ಲಿ ಕ್ರೊಕೊಡೈಲ್ದು ಮಹತ್ವ ಭಾಳ ಕಡಿಮೆ ಇದೆ. ಯಾಕಂದರೆ ಅದು ಎರಡು ಟೈಪ್ ಅಷ್ಟೇ ಮೇಜರ್ ಹೆಲ್ಪ್ ಮಾಡುತ್ತೆ. ಒಂದು ಮೀನುಗಳನ್ನು ತಿಂದು ಮೀನನ್ನು ಡೆನ್ಸಿಟಿ ಆಫ್ ದಿ ಮೀನನ್ನು ಕಡಿಮೆ ಮಾಡುತ್ತೆ. ಬಟ್ ಲುಕಿಂಗ್ ಆಟ್ ದಿ ಫಿಶರ್ಮೆನ್ಸ್ ನಮ್ಮ ಕಡೆ ಇರೋದು ಜನಗಳು ನೋಡಿದರೆ ನಮ್ಮ ಕಡೆ ಮೀನದ್ದು ಏನೂ ತೊಂದರೆ ಇಲ್ಲ, ಆಟೋಮೆಟಿಕ್ಲಿ ಅದು ಬ್ಯಾಲೆನ್ಸ್ಡ್ ಇದೆ. ಎರಡನೇದು ಅದರಿಂದ ಏನಾದರೂ ಸತ್ತ ಹೆಣಗಳು ಅಥವಾ ಏನಾದರೂ ಇದ್ರೆ ನೀರಲ್ಲಿ ಅದು ತಿಂದು ಅದು ಜೀವನ ಮಾಡುತ್ತೆ. ಅದು ದಟ್ ಈಸ್ ಗುಡ್ ಫಾರ್ ದಟ್. ಬಟ್ ನಮ್ಮ ಕಡೆ ಅದು ಪ್ರಾಬ್ಲಮ್ ಇಲ್ಲ. ಹೀಗಾಗಿ ನಮ್ಮ ಏರಿಯಲ್ಲಿ ಇದು ಇರೋದು ಇಟ್ಸ್ ವೆರಿ ಡೇಂಜರಸ್. ಸೊ ಏನಾದರೂ ಮಾಡಿದ್ರೂ ನಾವು ಶಿಫ್ಟ್ ಮಾಡಲಿಕ್ಕೇ ಬೇಕು. ಇಲ್ಲಾದರೆ ಬೈ ಚಾನ್ಸ್ ಏನಾದರೂ ಗೋಕಾಕ್ ಸೈಡ್ ಅಥವಾ ಏನಾದರೂ ಬಂತಂದರೆ, ಯಾಕಂದ್ರೆ ನಮ್ಮ ಕಡೆ ಜನಗಳಿಗೆ ನೀರಲ್ಲಿ ಆಟ ಆಡುವಾಗಲಿ ನೀರು ಕಡೆ ಹೋಗೋದು ಭಾಳ ಇದೆ. ಮತ್ತು ಗೋಕಾಕ್ ಪಾಪ್ಯುಲೇಷನ್ ಒಂದು ಲಕ್ಷ ಮೂವತ್ತು ಸಾವಿರ ಜನಸಂಖ್ಯೆ ಇರೋವಂಥ ಜಾಗದಲ್ಲಿ ಅದು ನೀರು ಬಾಜುಗೆ ಬಂತಂದರೆ ಇದು ಭಾಳ ತೊಂದರೆ ಆಗುವ ವಿಷಯ ಕಾಣುತ್ತೆ ಸರ್. ಸರ್, ಎಷ್ಟು ಹೆಚ್ಚು ಜನ ಇದರಲ್ಲಿ ಇನ್ವಾಲ್ವ್ ಆಗ್ತಾರೆ ಅಷ್ಟು ನಮ್ಮ ಚಲೋ ಇದೆ. ಯಾಕಂದರೆ ಇದು ಒಂದು ಇಟ್ಸ್ ಅ ಟೀಮ್ ವರ್ಕ್ ಸರ್. ಇಂಡಿವಿಜುವಲ್ ಏನು ಮಾಡಲಿ ಅಂತ ಇಲ್ಲ, ಇಟ್ಸ್ ಅ ಪ್ಯೂರ್ಲಿ ಅ ಟೀಮ್ ವರ್ಕ್. ಮಾಡೋ ಕೆಲಸ ನಾವು ಮಾಡಿದ್ರು ಅಟ್ಲೀಸ್ಟ್ ಏನಾಗುತ್ತೆ ಒಂದು ಹಿಂದೆ ಬಂಬೆಲೋದು ಎಲ್ಲ ಬೇಕಾಗತ್ತೆ. ಯಾಕಂದರೆ ದಿಸ್ ಅನ್ ಹೊರಗಡೆ ಇತ್ತಂದರೆ ಇಟ್ಸ್ ಅ ಮ್ಯಾಟರ್ ಆಫ್ ಹಾರ್ಡ್ಲಿ ಒಂದು 20 ನಿಮಿಷದಲ್ಲಿ ನಾವು ಅದನ್ನು ಪ್ರಾಪರಾಗಿ ಹಿಡಿದು ಅದನ್ನು ಪ್ರಾಪರ್ ವೈಂಡ್ ಮಾಡಿ ನಾವು ಬಿಟ್ಟು ಬರ್ತೀವಿ. ಮುಂಚೆನೂ ಅದು ಮಾಡಿದ್ದೀವಿ. ಬಟ್ ಇದೇನಿದೆ, ಇದು ಭಾಳ ಅಲರ್ಟ್ ಇದೆ, ಭಾಳ ಅಲರ್ಟ್ ಇದೆ. ಇದು ಮನುಷ್ಯರು ನೋಡಿದರೆ ನೀರಲ್ಲಿ ಒಳಗಡೆ ಹೋಗ್ತಾ ಇದೆ. ಬಿಕಾಸ್ ಇಟ್ ಈಸ್ ಟ್ರೈಂಗ್ ಟು ಒಂದು ಏರಿಯಾ ಸೆಟ್ ಮಾಡ್ತಾ ಇದೆ ಅದು. ಸೊ ಇಟ್ ಈಸ್ ಎಕ್ಸ್ಪ್ಲೋರಿಂಗ್. ಮತ್ತು ಒಂದೇ ಕಡೆ ಇಲ್ಲ, ಎಲ್ಲ ಕಡೆಯೂ ತಿರುಗಾಡ್ತಾ ಇದೆ. ಹೀಗಾಗಿ ಒನ್ ವೇ ಇಟ್ ಈಸ್ ವೆರಿ ಟಫ್ ಫಾರ್ ಅಸ್ ಟು ಅಂಡರ್ಸ್ಟ್ಯಾಂಡ್ ಇದು ಯಾವ ಟೈಪ್ ಇದನ್ನು ಹ್ಯಾಂಡಲ್ ಮಾಡಬೇಕಂತೇಳಿ. ಇನ್ನೂ ಬೇಸ್ ಆಗಿಲ್ಲ. ಬೇಸ್ ಆಯ್ತಂದ್ರೆ ಅಗೇನ್ ಇಟ್ಸ್ ಎ ಬಿಗರ್ ಚಾಲೆಂಜ್. ಫೈನಲಿ ಸರ್, ಜನರಿಗೆ ತಾವು ಕೊಡಬೇಕಾಗಿದ್ದು ಮೆಸೇಜ್ ಸರ್? ಜನರಿಗೆ ಇದು ಹೇಳಬೇಕಂದ್ರೆ ಸರ್, ರೈಟ್ ನಾವು ನೀರಲ್ಲಿ ಒಂದು 10 ಫುಟ್ ದೊಡ್ಡದು ಒಂದು ಇದಿದೆ, ಏನು ಮೊಸಳೆ ಇದೆ. ಪ್ಲೀಸ್ ನೀರು ಕಡೆ ಈಗ ಸದ್ಯಕ್ಕೆ ಬರಬೇಡಿ ಟಿಲ್ ವಿ ಶಿಫ್ಟ್ ಇಟ್ ಹಿಡಿದು ಅದನ್ನು ರೆಸ್ಕ್ಯೂ ಮಾಡಿ ಶಿಫ್ಟ್ ಮಾಡೋ ತನಕ ನೀರು ಬಾಜುಗೆ ಬರಬೇಡಿ. ಮತ್ತು ಅದನ್ನು ನೋಡ್ಲಿಕ್ಕೂ ಭಾಳ ಜನ ಬರಬೇಡಿ. ಯಾಕಂದರೆ ಜನ ನೀವು ಎಷ್ಟು ನೋಡ್ಲಿಕ್ಕೆ ಬರ್ತೀರೋ ಅಷ್ಟು ಅದು ನೀರಲ್ಲಿ ಒಳಗಡೆ ಹೋಗುತ್ತೆ. ಅಷ್ಟು ನಮ್ಗೆ ತೊಂದರೆ ಆಗುತ್ತೆ ಹಿಡಿಲಿಕ್ಕೆ. ನಾವು ನೀರಲ್ಲಿ ಹೋಗಿ ಹಿಡಿಲಿಕ್ಕೆ ಬರೋಲ್ಲ ಮೊಸಳೆ. ಮೊಸಳೆ ಸ್ವಲ್ಪ ದಂಡಿಗೆ ನೀರು ಬಿಟ್ಟು ಹೊರಗಡೆ ಬಂದಾಗ ನಾವು ಅದನ್ನು ಹಿಡಿಬೇಕು. ಬಟ್ ಜನಗಳನ್ನು ನೋಡಿ ಅದು ನೀರಲ್ಲಿ ಹೋಗ್ತಾ ಇತ್ತು ಅಂದರೆ ನಮ್ಗೆ ಏನೂ ಮಾಡ್ಲಿಕ್ಕೆ ಬರಲ್ಲ. ಪ್ಲೀಸ್ ದಯವಿಟ್ಟು ಅದನ್ನು ನೋಡಲಿಕ್ಕೆ ಎಂಟರ್ಟೈನ್ ಅಂತೇಳಿ ಯಾರೂ ಬರಲಿಕ್ಕೆ ಹೋಗಬೇಡಿ. ಆ್ಯಂಡ್ ಇಟ್ಸ್ ಡೇಂಜರ್. ಪ್ಲೀಸ್ ನೀವು ಇರಿ ತಿಳ್ವಿ, ಅದನ್ನು ರೆಸ್ಕ್ಯೂ ಮಾಡಿ ಅದನ್ನು ಸೇಫ್ ಬಿಟ್ಟ ಮೇಲೆ ಅಗೇನ್ ಯು ಹ್ಯಾವ್ ಫ್ರೀ ಹ್ಯಾಂಡ್ ಟು ಗೋ ಬೇರೆ ವೈ ಯು ವಾಂಟ್.